ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರ ಸೋಮ್ ವರ್ಲ್ಡ್ ಇವತ್ತಿನ ವಿಡಿಯೋದಲ್ಲಿ ಹೆಲ್ತಿ ಪ್ರೋಟೀನ್ ಅಂಡ್ ಫೈಬರ್ ರಿಚ್ ಮಲ್ಟಿಗ್ರೈನ್ ಗೋಧಿ ಹಿಟ್ಟನ್ನ ಯಾವ ರೀತಿ ರೆಡಿ ಮಾಡ್ಕೊಳ್ಬೇಕು ಅದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ನಾವು ಯಾವ ಇಂಗ್ರೀಡಿಯೆಂಟ್ಸ್ನ ತೊಗೊಳೋದ್ರಿಂದ ನಮ್ಮ ಹೆಲ್ತ್ಗೆ ಯಾವ ರೀತಿ ಬೆನಿಫಿಟ್ಸ್ ಇದೆ ಎಲ್ಲ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ಒನ್ ಬೈ ಒನ್ ಶೇರ್ ಮಾಡ್ತಾ ಹೋಗ್ತೀನಿ ಆದಷ್ಟು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರ ಕೊನೆವರೆಗೂ ನೋಡ್ತಾ ಹೋಗಿ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಒನ್ ಆಪ್ಷನ್ ಕ್ಲಿಕ್ ಮಾಡೋದರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ಸ್ ಅನ್ನೋದು ಬರುತ್ತೆ ನೀವೇ ಫಸ್ಟಾಗಿ ನಮ್ಮ ವಿಡಿಯೋಸ್ನ ನೋಡ್ಬೋದು ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್ ದ ವಿಡಿಯೋ ಮಲ್ಟಿಗ್ರೈನ್ ಆಟದಲ್ಲಿ ಮೈನ್ ಇಂಗ್ರೀಡಿಯಂಟ್ ಬಂದು ಗೋಧಿ ಗೋಧಿನ ನಾಲ್ಕು ಕೆಜಿ ಅಷ್ಟು ತಗೊಳ್ತಾ ಇದೀನಿ ಗೋಧಿನ ನಮ್ಮ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ಏನೇನೆಲ್ಲ ಎಲ್ ಎಲ್ತ್ ಬೆನಿಫಿಟ್ಸ್ ಇದೆ ಅಂತ ನೋಡೋಣ ಒಬೆಸಿಟಿ ಮತ್ತೆ ಡಯಾಬಿಟಿಸ್ ನ ಕಂಟ್ರೋಲ್ ಮಾಡುತ್ತೆ ಬಾಡಿ ಮೆಟಬಾಲಿಸಂ ನ ಇನ್ಕ್ರೀಸ್ ಮಾಡುತ್ತೆ ಬ್ರೆಸ್ಟ್ ಕ್ಯಾನ್ಸರ್ನ ಅವಾಯ್ಡ್ ಮಾಡುತ್ತೆ ಆಸ್ತಮಾ ಎಲ್ಲ ಈ ಮಕ್ಕಳಲ್ಲಿ ಏನಿರುತ್ತೆ ಅದನ್ನ ಕಂಟ್ರೋಲ್ ಮಾಡುತ್ತೆ ಹೆಣ್ಣು ಮಕ್ಕಳಲ್ಲಿರುವಂತಹ ಪೋಸ್ಟ್ ಮೆನೋಪಾಸ್ ಸಿಮ್ಟಮ್ಸ್ ಏನಿರುತ್ತೆ ಅದನ್ನ ಕೂಡ ಕಂಟ್ರೋಲ್ ಮಾಡುತ್ತೆ ಹಾರ್ಟ್ ಹೆಲ್ತ್ಗೂ ಕೂಡ ಇದು ತುಂಬಾನೇ ಒಳ್ಳೇದು ಸೆಕೆಂಡ್ ಇಂಗ್ರೀಡಿಯಂಟ್ ಬಂದು ರಾಗಿ ಎಲ್ಲರಿಗೂ ಗೊತ್ತಿರೋ ಹಂಗೆ ರಾಗಿನ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ಬೋನ್ ಹೆಲ್ತ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ ಹೇರ್ ಮತ್ತೆ ಸ್ಕಿನ್ ಹೆಲ್ತ್ ಗು ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತೆ ಬ್ಲಡ್ ಶುಗರ್ ಲೆವೆಲ್ಸ್ನ ನ ಕಂಟ್ರೋಲ್ ಮಾಡುತ್ತೆ ಮತ್ತೆ ಏನಾದರೂ ಗಾಯಗಳಾದಾಗ ಮಜಲ್ ಟಿಶ್ಯೂನ ರಿಪೇರ್ ಮಾಡೋಕ್ಕೆ ತುಂಬಾನೇ ಹೆಲ್ಪ್ಫುಲ್ ಮಾಡುತ್ತೆ ರಾಗಿ ಕೂಡ ನಾನು ಒನ್ ಫಿಫ್ಟಿ ಗ್ರಾಮ್ಸ್ ಅಷ್ಟು ತಗೊಂಡಿದ್ದೀನಿ ಕರೆಕ್ಟಾಗಿ ಮೆಜರ್ಮೆಂಟ್ ಪ್ರಕಾರ ತಗೊಳ್ಬೇಕಾಗತ್ತೆ ಗೋಧಿನ ನಾಲ್ಕು ಕೆ ಜಿ ತಗೊಂಡಿದ್ದೀನಿ ಉಳಿದಿರುವಂತಹ ಎಲ್ಲ ಇಂಗ್ರಿಡಿಯಂಟ್ಸ್ ಕೂಡ ಒನ್ ಫಿಫ್ಟಿ ಗ್ರಾಮ್ಸ್ ತೊಗೊಳ್ಬೇಕಾಗತ್ತೆ ಇದ್ರ ಪ್ರಕಾರ ನೀವು ಎಷ್ಟು ಗೋಧಿ ತಗೊಂಡಿದಿರೋ ಅದ್ರ ಮೇಲೆ ಉಳಿದಿರುವಂತ ಇಂಗ್ರೀಡಿಯಂಟ್ಸ್ ನ ತಗೊಳ್ಳಿ ನೆಕ್ಸ್ಟ್ ವೈಟ್ ಜೋಳ ಈ ಒಂದು ಜೋಳನ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ಕ್ಯಾನ್ಸರ್ ನ ಪ್ರಿವೆಂಟ್ ಮಾಡುತ್ತೆ ಬೋನ್ ಹೆಲ್ತ್ ಇನ್ಕ್ರೀಸ್ ಮಾಡುತ್ತೆ ಹಾರ್ಟ್ ಮತ್ತೆ ಡೈಜೆಸ್ಟಿವ್ ಸಿಸ್ಟಮ್ ನ ಇನ್ಕ್ರೀಸ್ ಮಾಡುತ್ತೆ ನೆಕ್ಸ್ಟ್ ಓಟ್ಸ್ ಓಟ್ಸ್ ಈಸ್ ಎ ಫೈಬರ್ ಅಂಡ್ ಪ್ರೋಟೀನ್ ರಿಚ್ ಫುಡ್ ಆಗಿರುತ್ತೆ ಇಮ್ಯುನಿಟಿ ಸಿಸ್ಟಮ್ನ ಬೂಸ್ಟ್ ಮಾಡುತ್ತೆ ವೆಯ್ಟ್ ಲಾಸ್ಗೂ ಕೂಡ ಇದು ಹೆಲ್ಪ್ ಮಾಡುತ್ತೆ ಡಯಾಬಿಟಿಸ್ ಅಂಡ್ ಕ್ಯಾನ್ಸರ್ನ ಕಂಟ್ರೋಲ್ ಆಗಿ ಇಟ್ಕೊಂಡಿರುತ್ತೆ ನೆಕ್ಸ್ಟ್ ಹಳೆ ಕಾಲದಿಂದಲೂ ಉಪಯೋಗಿಸ್ತಾ ಬಂದಿರುವಂತಹ ಸೋಯಾ ಇದನ್ನ ನಾವು ದೋಸೆಗೆಲ್ಲ ಉಪಯೋಗಿಸ್ತಿದ್ವಿ ಸೊ ಸೋಯಾನ ನಮ್ಮ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ಹಾರ್ಟ್ ಎಲ್ತ್ಗೂ ಕೂಡ ತುಂಬ ಒಳ್ಳೆಯದು ವೆಯ್ಟ್ ಲಾಸ್ಗೂ ಕೂಡ ತುಂಬಾ ಒಳ್ಳೆಯದು ಬೋನ್ ಹೆಲ್ತ್ ಅಂತೂ ಇನ್ಕ್ರೀಸ್ ಮಾಡುತ್ತೆ ಡೈಜೆಸ್ಟಿವ್ ಸಿಸ್ಟಮ್ ಕೂಡ ತುಂಬಾ ಒಳ್ಳೇದು ನಿದ್ದೆ ಚೆನ್ನಾಗಿ ಬರೋದಕ್ಕೋಸ್ಕರ ಸೋಯಾನ ನೀವು ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಬಹುದು ನೆಕ್ಸ್ಟ್ ಇಂಗ್ರಿಡಿಯಂಟ್ ಬಂದು ಜೋಳ ಜೋಳನ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ಬ್ಯಾಡ್ ಕೊಲೆಸ್ಟ್ರಾಲ್ ನ ಕಂಟ್ರೋಲ್ ಮಾಡುತ್ತೆ ಮಕ್ಕಳ ಬೆಳವಣಿಗೆನ ಇನ್ಕ್ರೀಸ್ ಮಾಡುತ್ತೆ ಡಯಾಬಿಟಿಸ್ ಕೂಡ ಕಂಟ್ರೋಲ್ ಆಗಿ ಇಟ್ಕೊಂಡಿರುತ್ತೆ ರಕ್ತಹೀನತೆನ ಕೂಡ ಕಡಿಮೆ ಮಾಡುತ್ತೆ ನೋಡಿದ್ರಲ್ವಾ ಯಾವ್ಯಾವ ಇಂಗ್ರಿಡಿಯಂಟ್ಸ್ ನ ಯೂಸ್ ಮಾಡೋದ್ರಿಂದ ಏನೇನ್ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಗೋಧಿ ಮಾತ್ರ ಮೈನ್ ಆಗಿ ನಾನು ನಾಲ್ಕು ಕೆ ಜಿ ತೊಗೊಂಡಿದ್ದೀನಿ ಉಳಿದಿರುವಂಥ ಆರು ಇಂಗ್ರೀಡಿಯೆಂಟ್ಸ್ನ ನ ಕೂಡ ಒನ್ ಫಿಫ್ಟಿ ಗ್ರಾಮ್ಸ್ ಅಷ್ಟು ತಗೊಂಡಿದ್ದೀನಿ ಒಂದೊಂದನ್ನ ಕಪ್ ಮೆಜರ್ಮೆಂಟ್ ಅಲ್ಲಿ ಹೇಳೋದಾದ್ರೆ ಮುಕ್ಕಾಲು ಕಪ್ ಅಷ್ಟು ತಗೊಳ್ಬೇಕಾಗತ್ತೆ ಈ ಕಾಳುಗಳನ್ನೆಲ್ಲ ಉಪಯೋಗಿಸ್ಕೊಂಡು ಪೌಡರ್ನ ಮಾಡಿದಾಗ ತುಂಬಾ ದಿನಗಳವರೆಗೂ ಫ್ರೆಶ್ ಆಗಿರ್ಬೇಕು ಅನ್ನೋದಾದ್ರೆ ಫಸ್ಟ್ಗೆ ನಾವು ಈ ಎಲ್ಲ ತಗೊಂಡಿರುವಂತಹ ಇಂಗ್ರಿಡಿಯೆಂಟ್ಸ್ ನ ಬಿಸ್ಲಲ್ಲಿ ಇಟ್ಕೊಳ್ಬೇಕಾಗತ್ತೆ ನಾನು ಒಂದು ತೆಳುವಾಗಿರುವಂಥ ಬಟ್ಟೆನ ಹಾಕಿ ಅದರ ಮೇಲೆ ಈ ಎಲ್ಲಾ ಇಂಗ್ರೀಡಿಯಂಟ್ಸ್ನ ಕೂಡ ಈ ರೀತಿ ತೆಳ್ಳಗೆ ಹರಡಿಬಿಟ್ಟು ಬಿಸಿಲಲ್ಲಿ ಒಣಗಿಸ್ಕೊಳ್ತೀನಿ ಚೆನ್ನಾಗಿ ಬಿಸಿಲಿದಾಗ ಒಂದು ಒನ್ ಆ್ಯಂಡ್ ಹಾಫ್ ಅವರ್ ಟು ಟೂ ಅವರ್ಸ್ ಒಣಗಿದ್ರೆ ಸಾಕಾಗುತ್ತೆ ನಾವು ತಗೊಂಡಿರುವಂತಹ ಎಲ್ಲ ಕಾಳುಗಳು ಕೂಡ ಚೆನ್ನಾಗಿ ಒಣಗಿದೆ ಈಗ ಒಂದು ದೊಡ್ಡದಾಗಿರುವಂಥ ಬಾಕ್ಸ್ ಅಲ್ಲಿ ಮಿಲ್ ಮಾಡಿಸ್ಕೊಂಡ್ ಆದಷ್ಟು ಬಾಕ್ಸ್ ಸ್ವಲ್ಪ ದೊಡ್ಡದಾಗಿರುವಂತಹದನ್ನೇ ತಗೊಳ್ಳಿ ನೀವು ಎಷ್ಟು ತೊಗೊಂಡಿದ್ದೀರ ಕಾಳು ಅದಕ್ಕಿಂತ ಸ್ವಲ್ಪ ಜಾಗ ಖಾಲಿ ಇರಬೇಕು ನೋಡ್ತಿದ್ದೀರಲ್ವ ಈ ರೀತಿಯಾಗಿ ಇರಬೇಕು ಮಿಲ್ ಮಾಡಿಸ್ಕೊಂಡು ಬಂದಮೇಲೆ ತೋರಿಸ್ತೀನಿ ಪೌಡರ್ ಎಷ್ಟಿದೆ ಅಂತ ನೋಡಿದಲ್ವಾ ಆಲ್ಮೋಸ್ಟ್ ಮುಕ್ಕಾಲು ಬಾಕ್ಸ್ ಅಷ್ಟು ಇತ್ತು ನಾವು ತೊಗೊಂಡಿರೋಂಥ ಕಾಳು ಈಗ ಪೂರ್ತಿ ಬಾಕ್ಸ್ ತುಂಬ ಇಟ್ಟು ಅನ್ನೋದು ಬಂದಿದೆ ಜರಡಿ ಮಾಡಿ ಕೂಡ ಇಟ್ಕೊಂಡಿದ್ದೀನಿ ನಾನು ತಗೊಂಡಿರುವಂತಹ ಕ್ವಾಂಟಿಟಿ ಟೋಟಲ್ ಎಲ್ಲಾ ಸೇರಿಸ್ಕೊಂಡು ಐದು ಕೆಜಿ ಇನ್ನೂರು ಗ್ರಾಮ್ ಅಷ್ಟು ತಗೊಂಡಿದೀನಿ ಆಲ್ಮೋಸ್ಟ್ ವೇಸ್ಟೇಜ್ ಗ್ರಾಮ್ ಅಷ್ಟು ಹೋದರೂ ಐದು ಕೆಜಿ ಅಷ್ಟು ಇಟ್ಟು ಬಂದಿದೆ ಈ ಒಂದು ಮಲ್ಟಿಗ್ರೈನ್ ಆಟನ ಡೈಲಿ ಚಪಾತಿಗೆ ಪುಲ್ಕಾಗೆ ರೋಟಿ ಮಾಡಬೇಕಾದ್ರೆ ಉಪಯೋಗಿಸ್ಕೊಳ್ಬೋದು ನಾನು ಚಪಾತಿನ ಯಾವ ರೀತಿ ಮಾಡ್ತೀನಿ ಅನ್ನೋದು ಕೂಡ ಶೇರ್ ಮಾಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ನೋಡ್ತಾ ಹೋಗಿ ನಾನು ತಗೊಂಡಿರುವಂತಹ ಎಲ್ಲಾ ಇಂಗ್ರಿಡಿಯಂಟ್ಸ್ ಕಾಸ್ಟ್ ಸೇರಿಸಿದ್ರೆ ಒಟ್ಟಾರೆ ತ್ರೀ ಹಂಡ್ರೆಡ್ ಟು ತ್ರೀ ಫಿಫ್ಟಿ ರುಪೀಸ್ ಒಳಗಡೆನೆ ಬಂದ್ಬಿಡುತ್ತೆ ಐದು ಕೆ ಜಿ ಮಲ್ಟಿಗ್ರೈನ್ ಆಟ ಎಷ್ಟಿದೆ ಅಂತ ನೀವು ಆನ್ಲೈನಲ್ಲಿ ಚೆಕ್ ಮಾಡ್ಕೊಳ್ಬೋದು ಈಗ ನಾನು ಎಷ್ಟು ಬೇಕೋ ಅಷ್ಟು ಗೋಧಿ ಹಿಟ್ಟನ್ನ ಒಂದು ಪಾತ್ರೆಯಲ್ಲಿ ತೊಗೊಂಡು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡಬೇಕಾದ್ರೆ ಹಾಲು ಅಥವಾ ಮೊಸರನ್ನ ಹಾಕೊಳ್ಳೋದ್ರಿಂದ ಸಾಫ್ಟಾಗಿ ಬರುತ್ತೆ ಕ್ವಿಕ್ಕಾಗಿ ಮಾಡ್ಕೊಳ್ಬೇಕು ಅನ್ನೋದಾದರೆ ಹಾಲು ಅಥವಾ ಮೊಸರನ್ನ ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನು ಕಲಸಿಟ್ಕೊಳ್ಳಿ ಇಲ್ಲ ಅನ್ನೋದಾದರೆ ನಾರ್ಮಲಾಗಿ ನೀರಿಂದನೇ ನೀವು ಮಿಕ್ಸ್ ಮಾಡಿ ಇಟ್ಕೊಳ್ಬೋದು ಜಾಸ್ತಿ ಹೊತ್ತು ನೆನ್ಸೋಕ್ಕೆ ಬಿಡ್ತೀರಾ ಅನ್ನೋದಾದರೆ ಸ್ವಲ್ಪ ಹಾಲು ಮತ್ತೆ ನೀರನ್ನ ಉಪಯೋಗಿಸ್ಕೊಂಡು ಈ ಹದದಲ್ಲಿ ನಾನು ಡೋನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಕೂಡ ಲಾಸ್ಟಲ್ಲಿ ಅಲ್ಲಿ ಈಗ ಚಪಾತಿನ ಕೂಡ ಮಾಡಿ ತೋರಿಸ್ತೀನಿ ನಾರ್ಮಲ್ ಆಗಿ ನೀವು ಮಾರ್ಕೆಟ್ ಇಂದ ಹಿಟ್ಟಿಂದ ಯಾವ ರೀತಿ ಚಪಾತಿನ ಮಾಡ್ತೀರಾ ಅದೇ ರೀತಿಯಲ್ಲೇ ಮಾಡ್ಕೊಳ್ಳೋದಷ್ಟೇನೆ ನೋಡ್ತಿದ್ದೀರಲ್ವ ಎರಡು ಕಡೆನೂ ಚೆನ್ನಾಗಿ ಸುಟ್ಕೊಳ್ಬೇಕಾಗುತ್ತೆ ಸುಟ್ಟಾದಮೇಲೆ ಇಂಟ್ರೆಸ್ಟ್ ಇದ್ದರೆ ನೀವು ಎಣ್ಣೆನ ಅಪ್ಲೈ ಮಾಡ್ಕೊಳ್ಬೋದು ಇಲ್ಲ ಅಂದರೆ ಡೈರೆಕ್ಟಾಗಿ ಇದೇ ಥರನೇ ತೊಗೊಳ್ಬೋದು ನೋಡ್ತಿದ್ದೀರಲ್ಲ ಫೋಲ್ಡ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಎಷ್ಟೊಂದು ಸಾಫ್ಟಾಗಿ ಬಂದಿದೆ ಅಂತ ಸೊ ನಾನು ತೋರಿಸಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ಡೆಫಿನೆಟ್ಲಿ ನಿಮಗೆ ಇಷ್ಟ ಆಗುತ್ತೆ ಡಯಟ್ ಮಾಡುವಂಥವ್ರಿಗೆ ವೆಯ್ಟ್ ಲಾಸ್ ಆಗುವಂಥವ್ರಿಗೆ ಈ ಒಂದು ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಆಯಿತು ಇಂಟ್ರೆಸ್ಟಿಂಗ್ ಆಗಿತ್ತು ಅನ್ಸಿದ್ರೆ ಇಲ್ಲಿ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವೀಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ನಮಸ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್